ಹಾಯ್, ನಾನು ವಿ ಆರ್ ಮೇತ್ರಿ. ನವೋದಯ ಹಾಗೂ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾವು ಆನ್ಲೈನ್ ವಿಡಿಯೋಗಳನ್ನು ಮಾಡ್ತಾ ತಿಳಿಸ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ಫ್ರ್ಯಾಕ್ಷನ್ಸ್ಗೆ ರಿಲೇಟೆಡ್ ಸಮ್ ಕ್ಲಾಸಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಅದರಲ್ಲಿ ಅನ್ಲೈಕ್ ಫ್ರ್ಯಾಕ್ಷನ್ ಅಂಥೇಳಿ ಬರೋದನ್ನು ನಾವು ಗಮನಿಸ್ತೀವಿ. ಸೊ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಯಾವುದಕ್ಕೆ ಅಂತೀವಿ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 2/5 ಇದೆ ಮತ್ತು 2/6 ಇದೆ. ಇಲ್ಲಿ ನ್ಯೂಮರೇಟರಲ್ಲಿ 2 ಇಸ್ ಕಾಮನ್ ಇದೆ. ಸೊ ಹೀಗೆ ನ್ಯೂಮರೇಟರ್ ಪ್ಲೇಸಲ್ಲಿ ಕಾಮನ್ ಬರುವಂಥ ಫ್ರ್ಯಾಕ್ಷನ್ಸ್ಗಳಿಗೆ ನಾವು ಅನ್ಲೈಕ್ ಫ್ರ್ಯಾಕ್ಷನ್ ಅಂಥೇಳಿ ಕರಿತೀವಿ. ನಾವು ಇದನ್ನು ಅಂಶ ಅಂಥೇಳಿ ಕರಿತೀವಿ. ಅಂಶಗಳು ಒಂದೇ ಆಗಿದ್ದಾಗ ಅದನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ ಅಂಥೇಳಿ ನಾವು ಕರಿತೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಫ್ರ್ಯಾಕ್ಷನ್ಸ್ಗಳನ್ನು ಎರಡು ಫ್ರ್ಯಾಕ್ಷನ್ಸ್ಗಳನ್ನು ನಾವು ಭಾಳ ಸುಲಭವಾಗಿ ನಾವು ಅದನ್ನು ಕಂಪೇರ್ ಮಾಡ್ಬೋದು, ಯಾವ್ದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ್ಬೋದು. ಸೊ ಹೇಗೆ ಅಂದರೆ, ಇಲ್ಲಿ ನ್ಯೂಮರೇಟರಲ್ಲಿ ಕಾಮನ್ ಇರುವುದರಿಂದ ಡಿನೋಮಿನೇಟರಲ್ಲಿ ಯಾವುದು ಚಿಕ್ಕದಿರುತ್ತೆ ಅದು ದೊಡ್ಡದಾಗಿರುತ್ತೆ. 2/5 ಈಸ್ ಗ್ರೇಟರ್ ದೆನ್ 2/6. ಸೊ ಡಿನೋಮಿನೇಟರಲ್ಲಿ 5 ಮತ್ತು 6 5 ಸ್ಮಾಲ್ ನಂಬರ್ ಇದೆ. ಯಾವುದು ಸ್ಮಾಲ್ ಇರುತ್ತೆ ಡಿನೋಮಿನೇಟರ್ ಅದು ದೊಡ್ಡದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ 6 ಕಾಮನ್ ಇದೆ, ಇದು ಅನ್ಲೈಕ್ ಫ್ರ್ಯಾಕ್ಷನ್ ಇದೆ. 6/5 ಆ್ಯಂಡ್ 6/4 ಡಿನೋಮಿನೇಟರ್ 5 ಮತ್ತು 4 4 ಡಿನೋಮಿನೇಟರ್ ಚಿಕ್ಕದಿದೆ. ಸೊ ಅದು ದೊಡ್ಡದಾಗಿರುತ್ತೆ, 6/4 ದೊಡ್ಡದಾಗಿರುತ್ತೆ. ಸೊ 6/5 ಈಸ್ ಲೆಸ್ ದೆನ್ 6/4. ನೆಕ್ಸ್ಟ್ ಒನ್, 7 ಇಲ್ಲಿ ನ್ಯೂಮರೇಟರ್ ಪ್ಲೇಸ್ ಅಂಶಗಳಲ್ಲಿ ಕಾಮನ್ ಆಗಿದೆ. ಸೊ ಹೀಗಾಗಿ ಇದು ಅನ್ಲೈಕ್ ಫ್ರ್ಯಾಕ್ಷನ್ ಇದೆ. ಡಿನಾಮಿನೇಟರಲ್ಲಿ 15 ಇದೆ ಮತ್ತು 14 ಇದೆ. ಯಾವುದು ಡಿನಾಮಿನೇಟರ್ ಚಿಕ್ಕದಿರುತ್ತೆ ಅದು ದೊಡ್ಡದಾಗಿರುತ್ತೆ ಫ್ರ್ಯಾಕ್ಷನ್ನು. 7/15 ಈಸ್ ಲೆಸ್ ದ್ಯಾನ್ 7/14. ಸೊ ನೆಕ್ಸ್ಟ್ ಒನ್, 5/5 ನ್ಯೂಮರೇಟರಲ್ಲಿ ಕಾಮನ್ ಇದೆ. 5/6 ಆ್ಯಂಡ್ 5/8 6 ಮತ್ತು 8 ಡಿನಾಮಿನೇಟರಲ್ಲಿ 6 ಚಿಕ್ಕದಾಗಿದೆ. ಸೊ ಅದಕ್ಕೆ 5/6 ಏನಾಗುತ್ತೆ, ದೊಡ್ಡದಾಗುತ್ತೆ. 5/6 ಈಸ್ ಗ್ರೇಟರ್ ದೆನ್ 5/8. ಸೊ ನೆಕ್ಸ್ಟ್ ಒನ್, 8/10 ಆ್ಯಂಡ್ 8/12 8 ಡಿ ನ್ಯೂಮರೇಟರ್ಸ್ ಆರ್ ಕಾಮನ್. ಇಲ್ಲಿ ಡಿನೋಮಿನೇಟರ್ 10 ಸ್ಮಾಲ್ ಆಗಿದೆ. ಸೊ 8/10 ಈಸ್ ಗ್ರೇಟರ್ ದೆನ್ 8/12. ನೆಕ್ಸ್ಟ್ ಒನ್, 10/12 ಆ್ಯಂಡ್ 10/15 ದಿಸ್ ಈಸ್ ಅನ್ಲೈಕ್ ಫ್ರ್ಯಾಕ್ಷನ್. 10 ಈಸ್ ಅ ಕಾಮನ್ ನ್ಯೂಮರೇಟರ್. ಸೊ 12 ಆ್ಯಂಡ್ 15 ಬೋತ್ 12 ಈಸ್ ಅ ಸ್ಮಾಲ್ ನಂಬರ್. ಸೊ 10/12 ಈಸ್ ಗ್ರೇಟರ್ ದೆನ್ 10/15. ಐ ಹೋಪ್ ಯು ಆರ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್. ಸೊ ಸಮ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್, ದೆನ್ ಯು ವಿಲ್ ಬಿ ದಿ ಪರ್ಫೆಕ್ಟ್. ಥ್ಯಾಂಕ್ ಯು.